ವೀಕ್ಷಕರೆ, ಕಾವ್ಯಧಾರೆಯ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿರುವ ಗಾಯಕಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆ ಸಂಗೀತಾ ಕಟ್ಟಿ ಕುಲಕರ್ಣಿ ಅವರು. ಸಂಗೀತಾ ಕಟ್ಟಿ ಅವರೇ, ನಮ್ಮ ಕಾವ್ಯಧಾರೆ ಕಾರ್ಯಕ್ರಮಕ್ಕೆ ನಿಮಗೆ ತುಂಬಾ ಹೃದಯದ ಸ್ವಾಗತ. ಥ್ಯಾಂಕ್ ಯು. ಸಂಗೀತಾ ಕಟ್ಟಿ ಅವರೇ, ನಿಮ್ಮ ತಂದೆ ತಾಯಿಗೆ ಏನಾದರೂ ಸೂಚನೆ ಸಿಕ್ಕಿತ್ತಾ ನೀವು ಮುಂದೆ ಸಂಗೀತದಲ್ಲಿ ಇಂಥ ಒಳ್ಳೆ ಹೆಸರು ಮಾಡ್ತೀರಾ ಅಂತ, ಅದಕ್ಕಾಗಿ ನಿಮ್ಮ ಹೆಸರು ಸಂಗೀತ ಅಂತ ಇಟ್ರ? ಸೂಚನೆ ಅನ್ನೋದಕ್ಕಿಂತ ಅದು ಒಂದು ಪ್ರೇರಣೆ ಅಂತ ಹೇಳ್ಬೋದು. ಸೂಚನೆನೂ ಸರಿಯಾದ ಶಬ್ದನೇ, ಯಾಕೆಂದ್ರೆ ನಾನು ಹುಟ್ಟಿದ್ದು ದಸರಾ ಸರಸ್ವತಿ ಶಾರದಾ ಪೂಜೆಯ ದಿವಸ ಸಪ್ತಮಿ. ಹಾಗಾಗಿ ಸಂಗೀತಕ್ಕೆ ಸಂಬಂಧಿಸಿದ ಯಾವುದಾದ್ರೂ ಒಂದು ಹೆಸರು ಇಡಬೇಕು ಅಂತ ನಮ್ಮ ತಂದೆಗೆ ಅದು ಪ್ರೇರಣೆ ಆಗಿ ಆತರ ಸಂಗೀತ ಅಂತ ಹೆಸರಿಟ್ಟಿತ್ತು. ಸಂಶಯವೇ ಇಲ್ಲ, ನೀವು ಹಾಡುವ ರೀತಿಯಲ್ಲೇ ಗೊತ್ತಾಗುತ್ತೆ ನೀವು ಸಂಗೀತ ಸರಸ್ವತಿಯ ಸುಪುತ್ರಿಯೇ ಹೌದು ಅಂತ. ಅದು ಬಹುಶಃ ಏನ್ ಮಾಡ್ಲಿಕ್ಕೆ ಹೋದ್ರು ನಾವ್ ವಿ ಆರ್ ಡೆಸ್ಟಿನ್ಡ್, ನಾವು ಏನಾದ್ರೂ ಮಾಡ್ಬೇಕು ಅಂದ್ರೆ ಭಗವಂತನಿಂದ ಅಲ್ಲಿ ಬರ್ಕೊಂಡೇ ಬಂದಿರ್ತೀವಿ ಅನ್ನೋದು ಮಾತ್ರ ನಿಜ. ಹಾಗಾಗಿ ಹೆಸರಿಟ್ಟಿದ್ದಕ್ಕೂ ನಮ್ಮ ತಂದೆಗೆ ಅದರಲ್ಲಿ ಆಸಕ್ತಿ ಇದ್ದಿದ್ದಕ್ಕೂ ಅವರು ತುಂಬಾ ಶ್ರಮ ಪಟ್ಟು ನನಗೆ ಕಲಿಸಿ ಬೇರೆ ಬೇರೆ ಗುರುಗಳ ಹತ್ರ ಕರ್ಕೊಂಡು ಹೋಗಿ ಅದೊಂದು ಬಹಳ ಶ್ರಮ ವಹಿಸಿದಂತಹ ದಿನಗಳು. ಅದೆಲ್ಲ ನೋಡ್ತಾ ಹೋದ್ರೆ ಬಹುಶಃ ನಾನು ಅದೃಷ್ಟವಂತೆ ಎಲ್ಲ ರೀತಿಯಿಂದ. ಹಾಗಾಗಿ ಜನ ಕೂಡ ನನ್ನನ್ನ ಶ್ರೋತೃಗಳು ಕೂಡ ಅಕ್ಸೆಪ್ಟ್ ಮಾಡಿದ್ರು. ಸೊ ಎಲ್ಲ ಒಂದು ರೀತಿ ಕೂಡ ಬಂತು. ಹಾಗಾಗಿ ಸಂಗೀತ ಕಟ್ಟಿ ಇವತ್ತು ನಿಮ್ಮ ಮುಂದೆ ಕೂತಿದ್ದಾಳೆ. ಸಂಗೀತ ಕಟ್ಟಿ ಅವರೇ, ನೀವು ಯಾರತ್ರ ಸಂಗೀತ ಕಲಿಕೆಯನ್ನು ಪ್ರಾರಂಭ ಮಾಡಿದ್ರಿ? ಶುರುಗೆ ಅಂದ್ರೆ ನಾನು ಬಹಳ ಚಿಕ್ಕವಳು, ಅಂದ್ರೆ ಒಂದೂವರೆ ಎರಡು ವರ್ಷದೊಳು ಇರುವಾಗ ಸುಮ್ಮನೆ ನಾನು ಹಾಡು ಹೇಳಿದ ತಕ್ಷಣ ಗೊತ್ತಿರೋ ಹಾಡನ್ನ ಹಾಡ್ತಾ ಇದ್ದೆ. ಆದ್ರೆ ಶಾಸ್ತ್ರೀಯವಾಗಿ ನಾನು ಕಲೀಲಿಕ್ಕೆ ಶುರು ಮಾಡಿದ್ದು ನನ್ನ 4ನೇ ವಯಸ್ಸಿನಲ್ಲಿ ಪಂಡಿತ್ ಶೇಷಗಿರಿ ದಂಡಾಪುರ್ ಧಾರವಾಡ ಅಲ್ಲಿ ಶುರು ಮಾಡಿದೆ. ಆಮೇಲೆ ನಂತರ ಖ್ಯಾಲ್ ಗಾಯನ, ಹಿಂದೂಸ್ತಾನಿ ಖ್ಯಾಲ್ ಗಾಯನ ಅಭ್ಯಾಸ ಅನ್ನುವ ಪಂಡಿತ್ ಚಂದ್ರಶೇಖರ್ ಪುರಾಣಿಕ್ ಮಠ ಅವರ ಹತ್ರ ಸುಮಾರು ವರ್ಷ ಅಭ್ಯಾಸ ಮಾಡಿದ ನಂತರ ಅವರೇ ನನ್ನನ್ನ ಪದ್ಮಭೂಷಣ ಪಂಡಿತ್ ಬಸವರಾಜ್ ರಾಜ್ಗುರು ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ಸುಮಾರು 12 ವರ್ಷ ನಾನು ಕಿರಣ ಮತ್ತು ಗ್ವಾಲಿಯರ್ ಸ್ಟೈಲ್ ಅನ್ನು ಅಭ್ಯಾಸ ಮಾಡಿದೆ. ಈಗ ಪ್ರಸ್ತುತ ಗಾನ ಸರಸ್ವತಿ ಶ್ರೀಮತಿ ಕಿಶೋರಿ ಅಮೋಣ್ಕರ್ ಅವರ ಹತ್ರ ನಾನು ಜೈಪುರ ಹತ್ರೋಲಿ ಗಾಯನವನ್ನು ಅಭ್ಯಾಸ ಮುಂದುವರೆಸಿದ್ದೇನೆ. ನಿಮ್ಮ ಸಂಗೀತ ಕಲಿಕೆ ಹಾಗಿದ್ರೆ ಇನ್ನೂ ನಡೀತಾನೆ ಇದೆ. ಅದಕ್ಕೆ ಯಾವತ್ತು ಮುಕ್ತಾಯವೇ ಇಲ್ಲ, ಮುಕ್ತಾಯ ಕಲಿಕೆಗೆ ಮುಟ್ಟಿಲ್ಲ. ಸಂಗೀತ ಕಟ್ಟಿಯವರೇ, ನೀವು ಹಾಡಿರುವ ಪ್ರತಿಯೊಂದು ದಾಸ ಸಾಹಿತ್ಯವು, ಪ್ರತಿಯೊಂದು ದೇವರನಾಮವು ನನಗೆ ತುಂಬಾ ಅಚ್ಚುಮೆಚ್ಚು. ಇಂದು ನಮ್ಮ ಕಾವ್ಯಧಾರೆಯಲ್ಲಿ ಯಾವ ದಾಸರ ಪದವನ್ನು ಹಾಡ್ತಾ ಇದ್ದೀರಾ? ದಾಸರ ಪದ ಅಂತ ಅಂದ ತಕ್ಷಣ ನನಗೆ ನಾಪಕ ಖಂಡಿತ, ನಾನು ಇವತ್ತಿಗೂ ನಮ್ಮ ಗುರುಗಳವರು ಇದ್ದಾರೆ ಧಾರವಾಡದಲ್ಲಿ, ಶ್ರೀ ಅನಂತಾಚಾರ್ ಕಟಗೇರಿ ಅವರು. ದಾಸ ಸಾಹಿತ್ಯವನ್ನ ಚಿಕ್ಕ ವಯಸ್ಸಿನಿಂದಾನೇ ಅವರು ನನಗೆ ಅಭ್ಯಾಸ ಮಾಡಿಸಿದ್ರು. ಅವರದೇ ಒಂದು ಹಾಡು ನನಗೆ ಹೇಳ್ಕೊಟ್ಟಂತ ಹಾಡು, ಶೇಷವಾಹನನಾಗಿ ಬಂದ ಶ್ರೀನಿವಾಸ ಅಂತ, ವಿಜಯದಾಸರ ಹಾಡು. ಇದು ಯಾವ ರಾಗದಲ್ಲಿದೆ? ಇದು ಹಿಂಡೋಲ್ ಅಂತ ಒಂದು ಬೆಳಗಿನ ರಾಗ ಬರುತ್ತೆ. ಇದು ಬಹಳ ಒಂದು ಸೊಗಸಾದ ಒಂದು ರಾಗ ಅಂದ್ರೆ ಅಷ್ಟೇ ಕಷ್ಟ ಅನ್ಬೋದು, ಯಾಕಂದ್ರೆ ಇದರಲ್ಲಿ ಬರೋದು 5 ಸ್ವರನೂ ಪೂರ್ತಿ ಬರಲ್ಲ. ಸಾ ಬರಬೇಕು, ಬರುತ್ತೆ, ಆದ್ರೆ ತೀರಾ ಜಸ್ಟ್ ನೀ ಕಣಸ್ವರ ತರ ಬರುತ್ತೆ. ಸೊ ಹಾಗಾಗಿ ಬಹಳ ಕ್ಲಿಷ್ಟವಾದ ರಾಗ, ಅಷ್ಟೇ ಸೊಗಸಾದ ರಾಗ. ಹಂಸಾನಂದಿ ಇಲ್ಲ, ಆದ್ರೆ ಇದನ್ನ ಬೆಳಗಿನ ಹೊತ್ತು ನಾವು ಹಾಡ್ತೀವಿ ಖ್ಯಾಲ್ ಗಾಯನದಲ್ಲಿ. ಈ ದಾಸರ ಪದವನ್ನು ನಮಗಾಗಿ ಹಾಡಿ ಮೇಡಮ್. ಮೊದಲಿಗೆ ಒಂದು ಹರಿಕಥಾಮೃತ ಸಾರ ಒಂದು ಶ್ಲೋಕವನ್ನು ಹಂಸಾನಂದಿಯಲ್ಲೇ ಶುರು ಮಾಡ್ತೀನಿ ಸೋಹನಿಯಲ್ಲಿ, ಆಮೇಲೆ ಹಿಂದೋಲ್ ರಾಗಕ್ಕೆ ಬರೋಣ. ಮಲಗಿ ಪರಮಾದರ ದೀಪಾಡಲು ಕುಳಿತು ಕೇಳುವ ಮಲಗಿ ಪರಮಾದರ ದೀಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಲಿವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವೆ ನಿಮಗೆಂಬ ಸುಲಭನೋ ಹರಿ ಸುಲಭನೋ ಹರಿ ತನ್ನವರ ನರೆಗಳಿಗೆ ಬಿಟ್ಟಗಲನೋ ರಮಾಧವನೊಲಿಸಲರಿಯದೆ ಬಳಲುವರು ಪಾಮರರು ಜಗದೊಳಗೆ ಮಲಗಿ ಪರ
ಜಾಗದೊಳಗೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ತೇಳುವೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ತೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಆದರದಿ ಕೇಳುವುದು ಶೇಷವಾಹನನಾಗಿ ಬಂದ ಶ್ರೀನಿವಾಸ ಹಿಂದೂಸ್ತಾನಿ ಕ್ಲಾಸಿಕಲ್ ಸಿಂಗರ್ ಆಗಿ ಭಾವಗೀತೆ, ದೇವರನಾಮಗಳು ಹಾಗೂ ಜನಪದ ಗೀತೆಗಳನ್ನು ಕೂಡ ಹಾಡ್ತೀರಾ, ಅದು ಹೇಗೆ? ಹಿಂದೂಸ್ತಾನಿ ಹಾರ್ಡ್ ಕೋರ್ ಪದ್ಧತಿಯಲ್ಲಿ ನಾನು ಕಲ್ತಿದ್ದಕ್ಕೆ ಅದು ಸಾಧ್ಯ ಆಗಿರಬಹುದು ಅಂತ ಬಹುಶಃ ಏನೋ, ಅದು ಖಂಡಿತವಾಗೂ ಅದು ಅದೊಂದೇ ಕಾರಣ. ಶಾಸ್ತ್ರೀಯ ಸಂಗೀತ ಕಲಿಯೋದ್ರಿಂದಾಗಿ ನಾವು ಯಾವ ಪದ್ಧತಿಯ ಸಂಗೀತವನ್ನು ಕೂಡ ಹಾಡಬಹುದು ಅಂತ ಹೇಳ್ತೀರಾ? ಹೌದು. ಆದ್ರೆ ಜನಪದದಲ್ಲಿ ನಮ್ಮ ಶಾಸ್ತ್ರೀಯತೆ ಹೇಗೆ ಬರುತ್ತೆ? ಜನಪದ ಸಂಗೀತ ಎಲ್ಲ ಸಂಗೀತಕ್ಕೂ ತುಂಬಾ ಮೂಲವಾದದ್ದು. ಮೂಲವಾದ್ದು ಅಂದ್ರೆ ಶಾಸ್ತ್ರೀಯ ಸಂಗೀತ ಆಫ್ ಕೋರ್ಸ್ ಎಲ್ಲದರ ಬೇರು ಶಾಸ್ತ್ರೀಯ ಸಂಗೀತ. ಆದ್ರೆ ಅದರ ಆಳಕ್ಕೆ ಹೋದಾಗ ನಾವು ಆ ಸಂಸ್ಕೃತಿ ಏನಿದೆಯಲ್ಲ ಅದು ಜನಪದ ತುಂಬಾ ಹಳೆಯದು. ಸಂಗೀತ ಎಲ್ಲದರಲ್ಲೂ ಇದೆ.